ಬಿಟ್ರೆ ಮಂಗಳವಾರ ಏನು ನಗರಸಭೆ ಚುನಾವಣೆಗೆ ಆಗಿದೆ, ನಗರಸಭೆ ಚುನಾವಣೆಗೆ ಅಭ್ಯರ್ಥಿಯಾಗಿ ನಮ್ಮ ಇಸ್ಮಾಯಿಲ್ ಅವರನ್ನ ಜೆಡಿಎಸ್ ಪಕ್ಷದಿಂದ ನಿಲ್ಲಿಸಿದ್ದೀವಿ. ಜಾಸ್ತಿ ಭಾಷಣ ಮಾಡಕ್ಕೆ ನಾನು ಇಷ್ಟ ಆಗಲ್ಲ. ಏನು ಈ ನಾನು ಮೊದಲನೇ ಸಾರಿ ಶಾಸಕನಾದಾಗ 94ರಲ್ಲಿ ಬರೀ ಓಲ್ಡ್ ಕೋಲಾರ್ಗೆ ಮಾತ್ರ ಯುಜಿಡಿ ಇತ್ತು. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಇವತ್ತು ಇಡೀ ಕೋಲಾರ್ಗೆ ಯುಜಿಡಿ ಮಾಡಿಸಿದೆ. ಇವೆಲ್ಲಾನು ಕೂಡ ಚರಿತ್ರೆ. ಕೋಲಾರ ಬೆಟ್ಟಕ್ಕೆ ರಸ್ತೆನೇ ಇರಲಿಲ್ಲ, ಕೋಲಾರ ಬೆಟ್ಟಕ್ಕೆ ರಸ್ತೆ ಮಾಡಿದೆ. 155 ಕೋಟಿ ಕೊಟ್ಟು ಎರಗೋಳಿಂದ ನೀರು ತರಬೇಕು ಅಂತೇಳಿ ನಾನು ಆಗ ಮಾಡಿಸಿದ್ದು. ಇನ್ನು ಇದುವರೆಗೂ ಡ್ಯಾಮ್ ಕಟ್ಟಲಿಲ್ಲ, ಪೈಪ್ ಲೈನ್ ಇವ್ರಿಗೆ ಅರ್ಜೆಂಟ್ ಆಯ್ತು ಕಮಿಷನ್ಗೆ ಬಂದಂತ ಮಹಾನುಭಾವರುಗಳಿಗೆ. ಇವತ್ತು ಅದು ಕೂಡ 4 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಜನವರಿ ಒಳಗಾಗಿ ನಮಗೆ ಒಳ್ಳೆ ಶುದ್ಧವಾದಂತ ನೀರು ತರುವಂತ ವ್ಯವಸ್ಥೆ ನಮ್ಮಲ್ಲಿ ಆಗ್ತಾ ಇದೆ. ಈಗಾಗ್ಲೇ 15 ಅಡಿ ನೀರು ಬಂದಿದೆ. ದೇವರ ದಯದಿಂದ ಮಳೆ ಬಂದ್ರೆ ಅಲ್ಲಿ ಒಳ್ಳೆ ಪ್ರೋಸೆಸ್ ಮಾಡಿ ನೀರನ್ನ ಕೋಲಾರಿಗೆ, ಬಂಗಾರಪೇಟೆಗೆ, ಮಾಲೂರಿಗೆ ಕೊಡುವಂತ ಕೆಲಸ ಆಗ್ತದೆ. ಮೊದಲನೇದಾಗಿ ಕೋಲಾರಿಗೆನೆ ನೀರು ಬರ್ತದೆ. ಇಂತ ಅನೇಕ ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ಬೋದು. 94ರಲ್ಲಿ ಏ ನಿಲ್ಸಪ್ಪ, ಏ ಕಡಕರಾಜಿ, ಇಡೀ ಕೋಲಾರಿಗಾಗಿದ್ದೆಲ್ಲ ನೀರು ತರುವಂತ ಎಲ್ಲ ವ್ಯವಹಾರ ನಾನು ಮಾಡಿದ್ರೆ ಅದನ್ನ ನಾನು 2 ಸಾರಿ ಸೋಲಿಸ್ಬಿಟ್ರಿ ನೀವೆಲ್ಲ ಸೇರಿ ನನ್ನ ಕ್ಷೇತ್ರದಲ್ಲಿ. ಇಲ್ಲದೆ ಇದ್ರೆ ಇಷ್ಟೋಗಾಗಿ ಕುಡಿಯೋ ನೀರು, ಶುದ್ಧ ನೀರು ಇದುವರೆಗೆ ಕೋಲಾರದಲ್ಲಿ ಬಂದ್ಬಿಡ್ತಾ ಇತ್ತು. ಆದ್ರೂ ಕೂಡ ಅದು ಮಿಂಚಾಗಿಲ್ಲ. ಇನ್ನು 4 ತಿಂಗಳಲ್ಲಿ ಆ ನೀರು ಬರ್ತದೆ. ನೀರಿಗೆ ನಮಗೆ ಇನ್ನು ಮುಂದೆ ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ. ಇವೆಲ್ಲಾನು ಕೂಡ ಏನು ಪಟ್ಟಣಕ್ಕೆ ಅಭಿವೃದ್ಧಿ ಆಗಬೇಕು. ಇವತ್ತು ಆಗಲ್ಲ ಡಬಲ್ ರೋಡ್ ಮಾಡಿಸಿದೆ ನಮ್ಮ ಮನೆ ಪಕ್ಕದಲ್ಲಿ. ಇದರಿಂದ ನೋಡಿದಿರಲ್ಲ, ಅದುವರೆಗೂ ಯಾರು ಈ ಕೋಲಾರದಲ್ಲಿ ಡಬಲ್ ರೋಡ್ ಮಾಡಲಿಲ್ಲ. ಇಂಥ ಅನೇಕ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನನ್ನನ್ನು 2 ಸಾರಿ ಸೋಲಿಸಿದ್ರೆ, 6 ಸಾರಿ ಚುನಾವಣೆಗಳಲ್ಲಿ, ಇವತ್ತು 4 ಸಾರಿ ಗೆಲ್ಲಿಸಿದ್ರಿ, 2 ಸಾರಿ ಸೋಲಿಸಿದ್ರಿ. ಆದರೂ ನಾನು ಹಿಂಜರಿಲಿಲ್ಲ. ನಿಮ್ಮ ಸಹಕಾರ ಸೇವೆ ಮಾಡೋದಕ್ಕೇನೆ ಇವತ್ತು ಇದೆಲ್ಲ ಮಾಡಿ. ಇವತ್ತು ಏನು ನಗರಸಭೆ ಚುನಾವಣೆ ಬಂದಿದೆ, ನಮ್ಮ ಇಸ್ಮಾಯಿಲ್ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೀವಿ. ನೀವೆಲ್ಲ ಗೆಲ್ಲಿಸ್ಕೊಡ್ಬೇಕು, ಗೆಲ್ಲಿಸ್ಕೊಡ್ತೀರಾ? ಇವತ್ತು ಬರೀ ಭಾಷಣಗಳಿಗೆ ನಾನು ಸಮರ್ಥ ಅಭ್ಯರ್ಥಿನ ನಾವು ಹಾಕಿದ್ದೀವಿ ಇಲ್ಲಿ ನಮ್ಮ ಪಕ್ಷದಿಂದ. ನೀವು ಗೆಲ್ಲಿಸ್ಕೊಡುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅನ್ನೋಂಥದ್ದೇಳಿ ಇನ್ನೂ ಮತ್ತೆ ಬಹಳ ವಾರ್ಡ್ಗೆ ಹೋಗ್ಬೇಕಾಗಿರೋದ್ರಿಂದ ನೀವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ನಮ್ಮ ಇಸ್ಮಾಯಿಲ್ನ ಗೆಲ್ಲಿಸ್ಕೊಂಡು ಬಂದು ನನ್ನ ಮುಂದೆ ಹೂವಾರ ಹಾಕಿಸ್ಬೇಕು. ಇದು ನಿಮ್ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಕೋಲಾರ ಮ್ಯಾಜಿ ಎಮ್ ಎಲ್ ಎ ಹೆಸರು ಜೆ ಡಿ ಎಸ್ ಕಾ 16 ನಂಬರ್ ವಾರ್ಡ್ ಆತ ಸಭೆ ಜೆ ಡಿ ಎಸ್ ಎಮ್ ಎಲ್ ಎ ಕೆ ಇಲಾಖೆ ಮ್ಯಾಚ್ ಹೆಸರು ಅವ್ರ ಕ್ಯಾಂಡಿಡೇಟ್ಗೆ ಕಾಬಿಲಿಯತ್ ಬೇಕು ಕಾಮ್ ಕರಂದೆ. ಆಜ್ ಎಂ ಪಿ ಬಿ ಇತಫಾಕ್ಸ ಬಿ ಜೆ ಪಿ ಕಾ ಹೆಸರು, ಎಮ್ ಎಲ್ ಎ ಬಿ ಜೆ ಡಿ ಎಸ್ ಕಾ ಹೆಸರು. ಅಬ್ ಯಾ ಏಕ್ ಕೌನ್ಸಿಲರ್ ಕು ಜಿತಾದಲ್ಗೊ ಕೂಸ ಎಮ್ ಎಲ್ ಎ ಕನೆ ಜಾ ಕಾಮ್ ಕರ ಅನ್ನ ಹೋತಾ ನೀ ಎಂ ಪಿ ಕನೆ ಜಾನೆ ಹೋತಾನೆ ಎಮ್ ಎಲ್ ಎ ಕನೆ ಜಾನೆ ಹೋತಾನೆ. ಅಬ್ ವಿಷಯ ಬಿ ಜ್ಯಾದಾ 2006 ಮೇ ಶ್ರೀನಾಥಗೌಡ ಎರಗೋಲ್ ಕಾ ಕಾಮ ಕರಿಯಾ ಥಾ ಪೀನೆಗೆ ಪಾನಿ ಕೆ ವಾಸ್ತೆ ಕಾ ಬಂಗಾರಪೇಟ ಕನೆ 10 ಸಾಲ ಕಾಮ ನೀ ಹುಆ ಥಾ ಫಿರ್ ಇನ್ನೇ ಚಾನಾ ಪಡ್ಯಾ ಎಮ್ ಎಲ್ ಎ ಬಂದ್ಕೊ ಆಯ್ನೆ ಬಾದ ಫಿರ್ ಕಾಮ ಚಾಲೂ ಹುಆ
वो सोशल मीडिया में पूरे व्हाट्सएप में दाल को ही एयरगोल का पानी 3 से 4 महीना में 100% कोलार को आरा पानी ये काम कौन करे आसो श्रीनिवास गौड़ा उसका हाथ मजबूत करे तो अब भी ज्यादा काम करता उसमें क्या भी डाउट नहीं। उसके साथ साथ मैं दूसरे के बारे में नहीं बोलता कौन है इस्माइल है ना मेरे हिसाब से फैसला करने वाला अल्लाह ताला और अजमैन के हाथ में वोट है सो जितना काबिल कैंडिडेट है अब दूसरा कौन भी नहीं है। उसके वास्ते मेरी मेहरबानी गुजारिश है ऐसे आदमी को काउंसलर बना को पूरे लोगों की खिदमत करने का एक सुनहरी मौका बना को देना अगर बोल को तुम्हारे लोगों से मैं फिर बार बार गुजारिश करूँ। वोट फॉर वोट फॉर इस्माइल भाई के इस्माइल भाई के सलाम भाई के अनवर रेड्डी भाई के।